ಇವತ್ತು ಸೆಲುವಾದಿ ನಾರಾಯಣ ಸ್ವಾಮಿ ಸಾಹೇಬರು ಒಂದು ಸಾಮಾನ್ಯ ಕುಟುಂಬದಿಂದ ಬಂದು ಇವತ್ತು ರಾಜ್ಯದ ನಾಯಕರಾಗಿ ಇವತ್ತು ಅವರು ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಅವರು ವಿರೋಧ ಪಕ್ಷದ ನಾಯಕರಾಗಿ ಪರಿಷತ್ನಲ್ಲಿ ಇವತ್ತು ಸರ್ಕಾರದ ವಿರುದ್ಧ ಆಗಿರುವಂಥ ಹಗರಣಗಳಾಗಿರ್ಬೋದು, ಸರ್ಕಾರದಲ್ಲಿ ನಡೀತಾ ಇರುವಂಥ ಅನೇಕ ಏನು ಆಡಳಿತದಲ್ಲಿ ವೈಫಲ್ಯಗಳು ನಡೀತಾ ಇದೆ, ಅದು ಎಲ್ಲವೂ ಕೂಡ ಇವತ್ತು ಜನರ ಮುಂದೆ ಎತ್ತಿಡುವಂಥ ಕೆಲಸ ಇವತ್ತು ಚಲುವಾದಿ ನಾರಾಯಣ ಸ್ವಾಮಿ ಸಾಹೇಬರು ಮಾಡ್ತಾ ಇದ್ದಾರೆ. ಇವತ್ತು ಎಂ ಬಿ ಪಾಟೀಲ್ ಅವರು ವಿರುದ್ಧ ಏನು ಮಾತುಗಳನ್ನು ಹೇಳಿದ್ದಾರೆ ಅದನ್ನು ಧಿಕ್ಕರಿಸಿ ಇವತ್ತು ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಇವತ್ತು ನಡೀತಾ ಇದೆ. ಇದನ್ನು ಅವರು ಕ್ಷಮೆಯನ್ನು ಕೇಳಿ ಸಚಿವರು ತಕ್ಷಣದಲ್ಲಿ ನಾರಾಯಣ ಸ್ವಾಮಿ ಸಾಹೇಬರನ್ನು ಕ್ಷಮೆಯನ್ನು ಕೇಳಿ ಇವತ್ತು ಅವರು ಕೇಳಬೇಕು ಅಂತ ಹೇಳಿ ನಾವು ಆಗ್ರಹಿಸಿ ಇವತ್ತು ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರವಾಗಿ ನಾವು ಇನ್ನೂ ಹೆಚ್ಚು ಹೋರಾಟವನ್ನು ಇವತ್ತು ಮುಂದಿನ ದಿನಗಳಲ್ಲಿ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ.